ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುತೇಕ ಗ್ರಾಮೀಣ ಭಾಗಗಳಲ್ಲಿ ಕರೋನಾ ಸೋಂಕು ವ್ಯಾಪಿಸಿದೆ. ಆದರೆ ಎಲ್ಲ ಹಳ್ಳಿಗಳಲ್ಲೂ ವೈದ್ಯಕೀಯ ವ್ಯವಸ್ಥೆ ಮತ್ತು ಸೌಲಭ್ಯಗಳು ಇವೆಯೇ ಅಂತ ನೋಡಿದರೆ ಖಂಡಿತವಾಗಿಯೂ ಇಲ್ಲ. ಜಿಲ್ಲೆಯಲ್ಲಿ 1700 ಕ್ಕೂ ಹೆಚ್ಚು ಗ್ರಾಮಗಳಿವೆ, ಆದರೆ ಇರುವುದು ಕೇವಲ 57 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಗ್ರಾಮ ಪಂಚಾಯತಕ್ಕೆ ಒಂದು ಆರೋಗ್ಯ ಘಟಕ ಮಾಡಬೇಕು, ಸರಿಯಾದ ಸ್ಟಾಫ್ ಹಾಕಬೇಕು, ಹಾಗಾಗಿ ಅಲ್ಲಿನ ಸರಿಯಾದ ಚಿಕಿತ್ಸೆ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಹಾಗಾದ್ರೆ ಮಾತ್ರನೇ ಪ್ರಾಥಮಿಕ ಆರೋಗ್ಯ ಘಟಕಗಳು ಮತ್ತು ನಮ್ಮ ಆರೋಗ್ಯ ಸಚಿವರು ಏನು ಹೇಳ್ತಾ ಇದ್ದಾರೋ ಅದಕ್ಕೆ ಒಂದು ಮಾರ್ಗ ಆಗುತ್ತೆ. ಇಲ್ಲ ಅಂದ್ರೆ ಬರಿ ಪೇಪರ್ ಸ್ಟೇಟ್ಮೆಂಟ್ ಗಳಲ್ಲಿ ಹೇಳ್ಕೊಂಡು ಅವರ ಮಾತಲ್ಲಿ ಮೂಸ್ಕೊಂಡು ಏನು ಜನರಿಗೆ ಅವರ ಪಾಡಿಗೆ ಅವರು ಇದ್ದೇ ಇರ್ತಾರೆ. ಕೊರೋನಾ ಅಂತ ಹಾಸ್ಪಿಟಲ್ ಗೆ ಬಂದ್ರೆ ಅವರಿಗೆ ಯಾವುದೇ ಒಂದು ಸೌಲಭ್ಯಗಳಿಲ್ಲ, ತಕೊಂಡ ಹೋಗಿ ಕ್ವಾರಂಟೈನ್ ಗೆ ಹಾಕ್ತಾರೆ. ಕ್ವಾರಂಟೈನ್ ಗೆ ಹೋಗಿದ್ರೆ ಅಕ್ಕಪಕ್ಕದಲ್ಲಿ ಇರುವವರಿಗೆ ಸತ್ತೋದ್ರೆ ಅವರನ್ನು ನೋಡಿಕೊಂಡು ಅರ್ಧ ಜನ ಎದುರುಕೊಂಡು ಅವರು ಸಾಯುವಂತ ಪರಿಸ್ಥಿತಿಗೆ ಯಾರು ಕ್ವಾರಂಟೈನ್ ಸೆಂಟರ್ಗೂ ಹೋಗ್ತಾ ಇಲ್ಲ. ಡಿಸಿ ಸಾಹೇಬರು ಬಂದಾಗ, ಡಿಸಿ ಮೇಡಮ್ ಅವರು ಬಂದಾಗ ಮಾತ್ರ ಹಿಂದ್ಗಡೆ ಹೋಗ್ತಾರೆ ಇವತ್ತು. ಮತ್ತೆ ಅವರು ಹೋದ ತಕ್ಷಣ ಇವರ ಕೆಲಸ ಇವರೇ ಮಾಡಿಕೊಂಡು ಜನರ ಪಾಡಿಗೆ ಜನರು ಇರ್ತಾರೆ. ಡಿಪಾರ್ಟ್ಮೆಂಟ್ ಯಾವುದೇ ಒಂದು ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ತಾ ಇಲ್ಲ. ಪ್ರತಿಯೊಂದಕ್ಕೂ ಬಾಗೇಪಲ್ಲಿ ಹಾಸ್ಪಿಟಲ್ಗೆ ಬರಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಕರೋನಾ ಕಾಲದಲ್ಲಿ ನೀವೇನಾದರೂ ಮುತುವರ್ಜಿ ವಹಿಸಿ ಜನಕ್ಕೆ ಅನುಕೂಲ ಆಗಬೇಕಂತ ಹೇಳಿದ್ರೆ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಒಂದೊಂದು ಹಾಸ್ಪಿಟಲ್ ತೆರೀಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಹಾಗೂ ನಗರಗಳಲ್ಲಿರುವ ಸೌಲಭ್ಯ ಗ್ರಾಮೀಣ ಭಾಗಕ್ಕೆ ಸಿಗ್ತಾ ಇಲ್ಲ ಎನ್ನುವುದೇ ಕೊರಗು. ಬಹಳಷ್ಟು ಜನರು ಸ್ವಯಂ ಪ್ರೇರಿತರಾಗಿ ಲಸಿಕೆ ಹಾಕಿಕೊಳ್ಳಲು ಮುಂದೆ ಬರ್ತಾ ಇದ್ರು, ಒಂದಷ್ಟು ಮಂದಿಯಲ್ಲಿ ಲಸಿಕೆ ಹಾಕಿಕೊಳ್ಳಲು ಈಗಲೂ ಹಿಂಜರಿಕೆ ಇದೆ. 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕುವ ಪ್ರಕ್ರಿಯೆಗೆ ಆರಂಭದಲ್ಲೇ ಜಿಲ್ಲಾಡಳಿತ ಮುತುವರ್ಜಿಯನ್ನು ವಹಿಸಿತ್ತು. ಈ ಪರಿಣಾಮ ಚಿಕ್ಕಬಳ್ಳಾಪುರ ನಗರದ ಲಸಿಕಾ ಕೇಂದ್ರಗಳು ಮಧ್ಯಾಹ್ನ 1 ಗಂಟೆಯ ನಂತರ ಖಾಲಿ ಹೊಡೆದಿವೆ. ಆದರೆ ಈ ಸ್ಥಿತಿ ಗ್ರಾಮೀಣ ಭಾಗದಲ್ಲಿ ವಿಭಿನ್ನವಾಗಿದೆ. ಗ್ರಾಮೀಣ ಭಾಗದಲ್ಲಿ ಲಸಿಕೆಗೆ ಇನ್ನೂ ಜನ ಸಾಲುಗಟ್ಟಿ ನಿಂತೇ ಇರ್ತಾರೆ. ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ವ್ಯಾಕ್ಸಿನ್ಗೆ ನಾವು ರೆಸ್ಪಾನ್ಸ್ ಅನ್ನೋದಕ್ಕಿಂತ ವ್ಯಾಕ್ಸಿನ್ ಕೂಡ ಆಗ್ತಾ ಇಲ್ಲ ಇಲ್ಲಿ. ಯಾಕಂದರೆ ಒಂದು ದಿವಸ 45 ಇಯರ್ಸ್ ಎಬೋ ಇರ್ತಾರೆ, ಒಂದು ದಿವಸ 18 ಇಯರ್ಸ್. 18 ಇಯರ್ಸ್ ನಮ್ಮಲ್ಲಿ ಕೊಟ್ಟೇ ಇಲ್ಲ, ಇನ್ನೂ ಸಾಟೆ ಮಾಡಿಲ್ಲ. ಹೌದು, ಆದರೆ 18 ಇಯರ್ಸ್ ಎಲ್ಲ ಬಂದು ಇಲ್ಲಿ ಸುಮ್ಮನೆ ಯಾಕೆ ಕೊಡ್ತಾ ಇಲ್ಲ ಅಂತ ಇದಕ್ಕೆ ಕೇಳ್ತಾ ಇದ್ದಾರೆ. 18 ಇಯರ್ಸ್ ನಮ್ಮಲ್ಲಿ ಸಾಟೆ ಆಗಿಲ್ಲ. ಮಾರ್ಚಿಂದ ಸುಮಾರು ಕೇಸುಗಳು ಬರ್ತಾನೆ ಇದೆ. ಸೊ ದಿನಕ್ಕೆ 10-15 ಥರ ಬರ್ತಾ ಇದೆ. ನಾವೆಲ್ಲ ಸ್ವಾಬ್ ಟೆಸ್ಟ್ ಇಲ್ಲೇ ಮಾಡ್ತಾ ಇದ್ದೀವಿ. ಸೊ ಯಾರಿಗೆ ಸಿಂಪ್ಟಮ್ಸ್ ಇದೆ ಅವ್ರಿಗೆಲ್ಲ ಸ್ವಾಬ್ ಟೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ಹೈರಿಸ್ ಗ್ರೂಪ್ ಎಲ್ಲ ಟೆಸ್ಟ್ ಮಾಡಿ ಇರೋರಿಗೆಲ್ಲ ಟೆಸ್ಟ್ ಮಾಡಿ ಇಲ್ಲೇ ಟೆಸ್ಟ್ ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೆಲವ್ರು ಮೊದಲೇ ನಾವು ಹೋಮ್ ಐಸೋಲೇಷನ್ ಮಾಡ್ತಾ ಇದ್ದೀವಿ. ಸುಮಾರು ಜನಕ್ಕೆ ಎಸಿಂಪ್ಟಮೆಟಿಕ್ ಇರೋರಿಗೆಲ್ಲ ಸಿಂಪ್ಟಮೆಟಿಕ್ ಇರೋರಿಗೆಲ್ಲ ಚಿಂತಾಮಣಿ ಕಳಿಸ್ಕೊಡ್ತಾ ಇದ್ದೀವಿ. ಈಗ ಕೊರೋನಾ ಕೇರ್ ಸೆಂಟರ್ ಅಂತ ರಾಗುಕಳ್ಳಿ ಮತ್ತು ಮಸ್ತನಹಳ್ಳಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಯಾರೇ ಪಾಸಿಟಿವ್ ಬಂದರೂ ಅಲ್ಲಿ ಕಳಿಸ್ಕೊಡ್ತಾರೆ. ಕೋವಿಡ್ ಲಸಿಕೆ ಹಾಕುವ ಪ್ರಕ್ರಿಯೆ ಆರಂಭವಾದಾಗ ಬೆಂಗಳೂರಿಗರು ಜಿಲ್ಲೆಯ ಶಿಡ್ಲಘಟ್ಟ, ಬಾಗೇಪಲ್ಲಿ, ಗುಡಿಬಂಡೆಗೆ ಲಸಿಕೆ ಹಾಕಿಕೊಳ್ಳಲು ಬರ್ತಾ ಇದ್ರು. ಆಗ ಸ್ಥಳೀಯರು ಜಟಾಪಟಿ ಸಹ ನಡೆಸಿದ್ರು. ಗ್ರಾಮ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಗಳು ಪರಿಣಾಮಕಾರಿಯಾಗಿವೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ವ್ಯಾಯಾಮವನ್ನ ಹೇಳಿಕೊಡಲಾಗ್ತಿದೆ. ದಾನಿಗಳು ಮತ್ತು ಗ್ರಾಮಸ್ಥರು ಹೋಳಿಗೆ ಊಟ ಸಹ ಹಾಕಿಸ್ತಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳು ಆಗಾಗ್ಗೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ ನಮ್ಮ ಮಾತು ಕೇಳಿ ಬರ್ತಿದ್ದಾರೆ, ವ್ಯಾಕ್ಸಿನ್ ಹಾಕಿಸ್ಕೊಂತಿದ್ದಾರೆ, ಜೊತೆಗೆ ನಾವು ಹೇಳಿದ ಮಾತು ಕೇಳಿ ಟೆಸ್ಟಿಂಗು ಮಾಡಿಸ್ಕೊಂತಿದ್ದಾರೆ. ಅದಕ್ಕೆ ಸ್ವಲ್ಪ ಅದು ಇರೋ ಕೇಸಸ್ಸು ಹೊರಗಡೆ ಬರ್ತಿದೆ. ಇವಾಗ ಅದನ್ನ ಎಲ್ಲ ಟ್ರೇಸ್ ಔಟ್ ಮಾಡಿ ನಾವು ಯಾವುದೇ ಉದ್ದೇಶಕ್ಕೆ ಈಗ ಬಂದಿದ್ದೀವಿ. ಈಗ ಹೋಮ್ ವಿಸಿಟ್ ಅಂತ ಹೇಳಿದಾರಲ್ಲ ನಮ್ಮ ಡಿ ಸಿ ಮೇಡಮ್ ಅವ್ರ ಮನೆ ಹೇಳೋಗಿದಾರಲ್ಲ, ಅವ್ರು ಹೋಮ್ ವಿಸಿಟ್ ಮಾಡಿ ಅವ್ರನ್ನ ನೋಡಿ, ಇಲ್ಲ ಅಂದ್ರೆ ಅವ್ರಿಗೆ ಅಂತ ಅನುಕೂಲ ಇಲ್ಲ ಅಂದ್ರೆ ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಕೆಲವರು ಅರಿವಿದ್ರು ಸಹ ಲೇಟ್ ಆಗಿ ಪ್ರೆಸೆಂಟೇಷನ್ ಆಗ್ತಾ ಇದ್ದಾರೆ. ನಮಗೆ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಅವರು 30-40 ಸ್ಯಾಚುರೇಷನ್ ಇದ್ದಾಗೆ ಪ್ರೆಸೆಂಟ್ ಆಗ್ತಾರೆ. ಬಟ್ ಅದು ಒಂದು ವಾರದ ಹಿಂದೆ ಆ ತರ ಇತ್ತು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಮೇಲೂರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಒಂದು 126 ಕೇಸಸ್ ಆಗಿತ್ತು. ಅದರಲ್ಲಿ ಇವತ್ತು ಆ್ಯಕ್ಟಿವ್ ಬರೀ 26 ಕೇಸ್ ಇದೆ. ಜೊತೆಗೆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ 60 ಜನ ಸದಸ್ಯರಿದ್ದಾರೆ. ಪ್ರತಿ ಗ್ರಾಮದಲ್ಲೂ ಹಳ್ಳಿಗಳಲ್ಲಿ ನಮ್ಮ 3 ಹಳ್ಳಿಯಲ್ಲಿ 10 ಜನ ಸದಸ್ಯರು, ಪ್ರಾಪರ್ ನಮ್ಮ ಗ್ರಾಮ ಪಂಚಾಯತಿ ಮೇಲೂರು ಗ್ರಾಮದಲ್ಲಿ 30 ಜನ ಟಾಸ್ಕ್ ಫೋರ್ಸ್ ಮೆಂಬರ್ಸ್ ಇದ್ದು ಪ್ರತಿ ಮನೆಗೂ ಭೇಟಿ ಕೊಟ್ಟು ಮೊದಲನೇದಾಗಿ ಕರೋನಾ ಬಗ್ಗೆ ನಿಮ್ಗೇನಾದರೂ ಬಿ ಪಿ ಶುಗರ್ ಇರ್ತಕ್ಕಂಥವ್ರಿಗೆ ತುರ್ತು ಸೇವೆಗೆ ಏನು ಅಗತ್ಯ ಬೇಕೋ ಆ ಕ್ರಮ ವಹಿಸ್ತಾ ಇದ್ದೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆಗೆ ಬರುವವರ ಸಂಖ್ಯೆಯೂ ಕಡಿಮೆ ಇದೆ. ಹೀಗಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಬ್ಬಂದಿ ಕಾಯುತ್ತಾ ಕುಳಿತುಕೊಳ್ಳುವ ವಿಭಿನ್ನ ಸ್ಥಿತಿ ಇಲ್ಲಿದೆ.
ಜಿಲ್ಲೆಯ ಗ್ರಾಮಗಳಲ್ಲಿ ಸೋಂಕಿನ ಬಗ್ಗೆ ಇನ್ನೂ ನಿರ್ಲಕ್ಷ್ಯವಿದೆ. ಅಲ್ಲಿ ಪರೀಕ್ಷೆ ಹಾಗೂ ಲಸಿಕೆ ಎರಡಕ್ಕೂ ಜನ ಮುಂದಾಗ್ತಿಲ್ಲ. ಅಂತಾರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಅದು ಹೋಗ್ತಾರೆ ತಗೊಂತೀವಿ ಟ್ಯಾಬ್ಲೆಟ್ಸು. ನಮ್ಗೆ ನೆಗಡಿ ಬರ್ತಾ ಇತ್ತು, ಸುಮ್ಮನೆ ಹೋದ್ವಿ, ಈ ಥರ ಪಾಸಿಟಿವ್ ಬಂದ್ಬಿಟ್ಟಿದೆ, ನಮ್ಗೇನು ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ತಿಳಿಸಿ ಹೇಳಿದಾಗ ಅವರು ಸರಿ ತಗೊಂತೀವಿ ಅಂತ ಹೇಳ್ತಾರೆ, ಏನೂ ಆ ಥರ ತೊಂದರೆ ಮಾಡಿಲ್ಲ. ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಆಗಬೇಕು ಎನ್ನುವುದು ಇಲ್ಲಿನ ಗ್ರಾಮೀಣ ಜನರ ಆಗ್ರಹವಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಡಿ ಎಂ ಕುಕೆ ಪ್ರಶಾಂತ್, ಪ್ರಜಾವಾಣಿ ವರದಿಗಾರ, ಚಿಕ್ಕಬಳ್ಳಾಪುರ ಜಿಲ್ಲೆ.